ಹಲೋ ಫ್ರೆಂಡ್ಸ್, ಇವತ್ತು ನಾವು ನುಗ್ಗೆಕಾಯಿ ಬದನೆಕಾಯಿ ಹಾಕಿ ಖಾರ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ಬನ್ನಿ, ವಿಡಿಯೋ ಒಳಗಡೆ ಹೋಗಿಂತ ಮುಂಚೆ ಮೈಸೂರು ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೀದ್ರೆ ಹಂಗೆ ಬೆಲ್ ಐಕಾನಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಈಗ ಒಂದು ಪ್ಯಾನಲ್ಲಿ ಮೆಂತ್ಯ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮಸಾಲನ ಅರ್ಧ ಮಾಡಿದ್ರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ ಜೀರಿಗೆ ಒಂದು ಟೇಬಲ್ ಸ್ಪೂನ್, ನಾ ಚಿಕ್ಕ ಚಿಕ್ಕ ಸ್ಪೂನ್ ತೊಗೊಂಡಿರೋದ್ರಿಂದ 2 ಟೇಬಲ್ ಸ್ಪೂನ್ ಅಂದರೆ 1 ಟೇಬಲ್ ಸ್ಪೂನೇ ಇದು. ನೀವು ದೊಡ್ಡ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಕಡಲೆಬೇಳೆನೋ ತೊಗರಿಬೇಳೆ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿನೂ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಹಂಗೆ ಇರಲಿ, ಒಂದು 2 ಪೀಸಷ್ಟು ಮಾತ್ರ ಈರುಳ್ಳಿ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗಲೇ ಮೆಣಸು ಹಾಕೋಬಿಡಿ, ಒಂದು 1/2 ಟೇಬಲ್ ಸ್ಪೂನಷ್ಟು. ನಾನು ಮರ್ತೋದೆ, ಆಗ ಹಾಕ್ಕೋತಾ ಇದ್ದೀನಿ ನಾನೀಗ. ನೋಡಿ, ಮೆಂತ್ಯ ಒಂದು 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದರಲ್ಲಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು 1/2 ಕಪ್ಪಷ್ಟು, ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಾತ್ರ ಇದಾಗಬೇಕು. ನೋಡಿ, ಇದನ್ನು ನೀರು ಬಿಟ್ಕೊಂಡು ಸ್ವಲ್ಪ ಹಾರ್ಕೊಳ್ಳೋಣ ಮಸಾಲನೆಲ್ಲ. ಈಗ ಇದು ರೆಡಿಯಾಗಿದೆ. ಅದು ನಾ ಮಸಾಲನ ಹುರ್ಕೊಂಡಿರೋ ಪ್ಯಾನಲ್ಲೇ ಇವಾಗ ಇದು ಮಾಡ್ತೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀವು ಯಾವುದು ಎಣ್ಣೆ ಯೂಸ್ ಮಾಡ್ತಿರೋ ಆ ಎಣ್ಣೆ ಹಾಕೋಬೋದು. ಸ್ವಲ್ಪ ಸಾಸಿವೆ, ಚೆನ್ನಾಗಿದಾಗಲಿ. ಇದರಲ್ಲಿ ಒಂದು 2 ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಫ್ರೈ ಆಗಲಿ ಚೆನ್ನಾಗಿ. ನಾ ಇದು ಇಬ್ರಿಗೂ ಹಂಗೆ ಮಾಡ್ತಾಯಿದ್ದೀನಿ, ನಿಮಗೆ ಎಷ್ಟು ಜನಕ್ಕೆ ಬೇಕಾಗ ಮಾಡ್ತಿರೋ ಅಷ್ಟು ಈರುಳ್ಳಿನ ಸ್ವಲ್ಪ ಇದು ಮಾಡ್ಕೊಳ್ಳಿ. ಅದೇ ಥರ ಬೆಳ್ಳುಳ್ಳಿನೂ ಸ್ವಲ್ಪ ಹಾಕ್ಕೊಳ್ಳೋಣ. ನಾವು ಅರಿಯಕ್ಕೆ ಹಾಕ್ಕೊಂಡಿದ್ದೀವಿ, ಇದರಲ್ಲಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಲಿ. ಈಗ ಇದರಲ್ಲಿ ಟೊಮೊಟೊ ಹಣ್ಣು, ಇಷ್ಟು ಈರುಳ್ಳಿ ಬೆಂದಿದ್ರೆ ಸಾಕು, ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಟೊಮೊಟೊ, ಡಬ್ ಟೊಮೊಟೊ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದರಲ್ಲಿ ಕಟ್ ಮಾಡ್ಕೊಂಡಿರೋ ನುಗ್ಗೆಕಾಯಿನೂ ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ. ಮಿಕ್ಸ್ ಮಾಡಿಬಿಟ್ಬಿಟ್ಟು ಇದನ್ನ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಎಣ್ಣೆಲೆ ಚೆನ್ನಾಗಿ ಬೆಂದ್ಕೊಳುತ್ತೆ, ಅದಕ್ಕೋಸ್ಕರ ಈಗ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, 5 ನಿಮಿಷ ಆಗಿದೆ, ತೆಗೆದು ನೋಡೋಣ. ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮನೇಲಿ ಯೂಸ್ ಮಾಡೋಂಥರ ಮಸಾಲ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಇದು ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಳ್ಳಿ ಅವಾಗ ನೀವು ಮಸಾಲ ಇದು ಮಾಡಬೇಕಾದ್ರೆ. ಇರಲಿ, ಅರ್ಧಿಟ್ಕೊಂಡಿದ್ವಲ್ಲ ಆ ಗ್ರೇವಿನೆಲ್ಲ ಇದರೊಳಗಡೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ನಿಮಗೆ ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಒಂದು 1/2 ಟೇಬಲ್ ಸ್ಪೂನಷ್ಟು ಮಸಾಲ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪು, ಇಡೀ ಎಷ್ಟಕ್ಕೆ ತೇವೆನಷ್ಟು ಉಪ್ಪು. ಇದರಲ್ಲಿ ಮಸಾಲನ ಅರ್ಧಿಟ್ಕೊಂಡಿರೋ ನೀರನ್ನೇ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಟ್ಟು ಹುಣಸೆಹಣ್ಣು ಒಂದು ಚಿಕ್ಕ ನೆಲ್ಲಿಕಾಯಿಯಷ್ಟು ನೆನೆಸಿಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ಜಾಸ್ತಿ ಹಾಕ್ಬಿಡಿ, ಏಕೆಂದರೆ ಇದಾಗಿ ಹೋಗುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿದು ಕುದಿ ಬರಲಿ, ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಡೋಣ. ನೋಡಿ,
ಖಾರ ಸಾಂಬಾರ್ ತುಂಬ ಟೇಸ್ಟಾಗಿ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮೈಸೂರು ಅಡುಗೆನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.